ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಬುಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 2.5 ದಶಕಗಳಿಂದ ಒಂದೇ ಕುಟುಂಬದವರು ಗೆಲುವು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕಾಗ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಗ್ರಾಮದ ನಿವಾಸಿ ಓಲುವಾಡಿ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಈರುಳ್ಳಿ ಶಿವಣ್ಣರವರ ಪತ್ನಿ ಬಿಜಿ ರಾಧಮ್ಮ 70 ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಕಳೆದ 2.5 ದಶಕಗಳಿಂದ ಒಂದೇ ಕುಟುಂಬದಲ್ಲಿ ಅಧಿಕಾರದಲ್ಲಿ ಇರುವುದು ವಿಶೇಷವಾಗಿದೆ. ಬುಕ್ಕನಹಳ್ಳಿ ಗ್ರಾಮ ಪಂಚಾಯತಿಗೆ ಊಲವಾಡಿ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಈರುಳ್ಳಿ ಶಿವಣ್ಣರವರ ಕುಟುಂಬದ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿಯವರು 1994 2000 ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದಾರೆ. ನಂತರ 2005 2010 ಮತ್ತು 2015 ಈರುಳ್ಳಿ ಶಿವಣ್ಣರವರು ಗೆಲುವು ಸಾಧಿಸುವ ಮೂಲಕ 3 ಬಾರಿ ಕಾಗ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ 2016 ನಡೆದ ಜಿಲ್ಲಾ ಪಂಚಾಯತಿಯಲ್ಲಿ ಊಲುವಾಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವುದು ವಿಶೇಷ. ಇವರ ಕುಟುಂಬಕ್ಕೆ ಪ್ರತಿಸ್ಪರ್ಧೆಯಾಗಿ ಗ್ರಾಮದ 1994 2020 ಬುಕ್ಕನಹಳ್ಳಿ ಗ್ರಾಮದ ಬಿ ಆರ್ ವೆಂಕಟೇಶಪ್ಪ ಮತ್ತು ಅವರ ಮಗ ಮಂಜುನಾಥ್ ಮತ್ತು ಅವರ ಸೊಸೆ ವರಲಕ್ಷ್ಮಿಯವರು ಸ್ಪರ್ಧೆ ಮಾಡಿ ಸೋತಿರುವುದು ವಿಶೇಷ. ಗ್ರಾಮ ಪಂಚಾಯತಿ ಬುಕ್ಕನಹಳ್ಳಿ 1994 ಗ್ರಾಮ ಪಂಚಾಯತಿಗಳಾದಾಗಿಂದ ನಮ್ಮ 1994 2000 ನಮ್ಮ ಮಾವನವರಾದ ಶ್ರೀನಿವಾಸ ರೆಡ್ಡಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅದಾದ ನಂತರ 2000 ನಾನು ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಕಣದಲ್ಲಿ ನಿಂತು ನಮ್ಮ ಜನರ ಆಶೀರ್ವಾದದಿಂದ ಗ್ರಾಮಸ್ಥರ ಆಶೀರ್ವಾದದಿಂದ ಮೊದಲನೇ ಬಾರಿ ಗೆದ್ದೆ, ಅಧ್ಯಕ್ಷರಾದೆ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದರಿಂದ ಎರಡನೇ ಬಾರಿಗೆ ಮತ್ತು 2005 ಗೆದ್ದೆ. ಆವಾಗೂ ಒಂದು ಬಾರಿ ಅಧ್ಯಕ್ಷರಾಗಿ, ಇನ್ನೊಂದು ಬಾರಿ ಉಪಾಧ್ಯಕ್ಷರಾಗಿದ್ವಿ. ಮೂರನೇ ಬಾರಿ 2010 ಗೆದ್ದು, ಆವಾಗೂ ಕೂಡ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದೆ. ತದನಂತರ 2015 ಕ್ಯಾಟಗರಿ ಚೇಂಜ್ ಆಗಿ ಜನರಲ್ ಲೇಡಿ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪತ್ನಿಯವರಾದಂಥ ಬಿ ಜಿ ರಾಧಮ್ಮ ಅವರು ಗೆದ್ದರು. ಅದೇ ಈಗ ಜನರಲ್ ಜಂಟ್ ಬಂದಿತ್ತು. ಜನರಲ್ ಸೀಟ್ಗೆ ನಮ್ಮ ಪತ್ನಿಯವರಾದಂಥ ಬಿ ಜಿ ರಾಧಮ್ಮ ಅವ್ರನ್ನ ನಮ್ಮ ಗ್ರಾಮಸ್ಥರು, ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ಅವರ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನಮ್ಮ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರು, ಎಲ್ಲ ಮಹಿಳೆಯರು ಸೇರಿ ನಮ್ಮನ್ನು 5ನೇ ಬಾರಿಗೆ ನಮ್ಮ ಪತ್ನಿಯವರನ್ನು ಸುಮಾರು 70 ಓಟುಗಳ ಅಂತರದಿಂದ ನಮಗೆ ಜಯಶಾಲಿಗಳನ್ನಾಗಿ ಮಾಡಿರ್ತಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಮತ್ತು ವಂದನೆಗಳನ್ನು